ಹಿನ್ನೆಲೆಯಲ್ಲಿ ಇಂಗ್ಲಿಯ ಜೈ ಹನುಮಾನ್ ಸಹಕಾರಿಯ ನೂತನ ಶಾಖೆ ಪ್ರಾರಂಭ ಶ್ರೀನಿವಾಸ್ ಪಾಟೀಲ್ ಉಪಸ್ಥಿತಿ ಅತ್ತನಿ ಪಟ್ಟಣದಲ್ಲಿ ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದ ಜೈ ಹನುಮಾನ್ ಕ್ರೆಡಿಟ್ ಸಹಾ ಸಹಕಾರಿಯ ನೂತನ ಮೂರನೇ ಶಾಖೆಯನ್ನು ಅತ್ತನಿ ಶೆಟ್ಟರ್ ಮಠದ ಮರುಳು ಸಿದ್ಧ ಶ್ರೀಗಳು ದಿವ್ಯ ಸಾನಿಧ್ಯದಲ್ಲಿ ಕಾಕವಾಡದ ಯುವ ಮುಖಂಡರಾದ ಶ್ರೀನಿವಾಸ್ ಪಾಟೀಲ್ ಅವರು ಉದ್ಘಾಟಿಸಿದರು ಇಂಗ್ಲಿ ಗ್ರಾಮದ ಜೈ ಹನುಮಾನ್ ಕ್ರೆಡಿಟ್ ಸಹಾ ಸಹಕಾರಿಯು ಈಗಾಗಲೇ ಚಿಕ್ಕೋಡಿ ತಾಲೂಕಿನ ಹೊಸ ಇಂಗ್ಲಿ ಕಾಕವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ತನ್ನ ಎರಡು ಶಾಖೆಯನ್ನು ಹೊಂದಿದ್ದು ಈಗ ಅತ್ತನಿ ಪಟ್ಟಣದಲ್ಲಿ ನೂತನ ಮೂರನೇ ಶಾಖೆಯನ್ನು ಉದ್ಘಾಟಿಸಿದೆ ಈ ಸಮಾರಂಭದಲ್ಲಿ ಯುವ ಮುಖಂಡ ಶ್ರೀನಿವಾಸ್ ಪಾಟೀಲ್ ಮಾತನಾಡಿ ಸಂಘದ ಪದಾಧಿಕಾರಿಗಳು ಪಕ್ಷಾತೀತವಾಗಿ ಶ್ರಮಿಸಿದರೆ ಸಹಕಾರಿಗಳು ಪ್ರಗತಿ ಹೊಂದಲು ಸಾಧ್ಯ ಜೈ ಹನುಮಾನ್ ಸಹಕಾರಿಯ ಅತ್ತನಿ ಶಾಖೆಯು ಬರುವ ದಿನಗಳಲ್ಲಿ ಪ್ರಗತಿ ಪಥದಲ್ಲಿ ಸಾಗಲಿ ಎಂದು ಶುಭ ಹಾರೈಸಿದರು ಈಗ ನಮ್ಮ ಸಂಸ್ಥೆ 5 ಬ್ರಾಂಚಸ್ ಆಗಿದೆ ಸದ್ಯ ಈ ಊರದ ಬಹಳ ಮಹತ್ವ ಇದೆ ಅತ್ತನಿ ಊರು ಅಂದ್ರೆ ಸಾಧ ಇಲ್ಲ ಇಲ್ಲಿ ಜನ ಬಹಳ ಚಲೋ ಅದಾರ ನೀವು ಈ ಪ್ರಕಾರ ಇಲ್ಲಿ ಜನ ಚಲೋ ಅದಾರ ಕೆಲವು ಮಂದಿ ಅಷ್ಟ ದುಡ್ಡು ತಕೊಂಡು ಎಲ್ಲರೂ ಓಡ್ ಹೋಗ್ಯಾರ ಕರೆ ಇಲ್ಲಿ ಜನ ಬಹಳ ಚಲೋ ಅದಾರ ನಿಮ್ ಬ್ಯಾಂಕ್ ಕೂಡ ಇದೇ ರೀತಿಯಲ್ಲಿ ಅವರು ನಮಗೆ ಏನ್ ಸಹಕಾರ ಕೊಡ್ಕೋ ಬಂದಾರ ಅದೇ ರೀತಿಯಲ್ಲಿ ನಿಮ್ಗೆ ಕೂಡ ಸಹಕಾರ ಕೊಡ್ತಾರ ಇಲ್ಲಿಂದ ಬ್ರಾಂಚ್ ಬಹಳ ಚಲೋ ಆಗಿ ಬೆಳೀತದೆ ನಮಗೆ ಖಂಡಿತ ಖಾತ್ರಿ ಇದೆ ಎಲ್ಲರೂ ಯಾವತ್ತೂ ನಾವು ಅಂತೀವಿ ವಿನಾ ಸಹಕಾರ ನಾಯಿ ಉದ್ದಾರ ಕರೆ ಕೆಲವು ಮಂದಿ ನಮಗೆ ಕೇಳ್ತಾರಲ್ಲಿ ಸಹಕಾರ ಸಹಕಾರ ಬಗ್ಗೆ ನೀವು ಮಾತಾಡ್ತೀರಿ ಮತ್ತೆ ನೀವು ಫ್ಯಾಕ್ಟ್ರಿ ಯಾಕೆ ನೀವು ಸಹಕಾರದಲ್ಲಿ ತಕ್ಕಿಲ್ಲ ನೀವು ಫ್ಯಾಕ್ಟ್ರಿ ಯಾಕೆ ಪ್ರೈವೇಟ್ದಲ್ಲಿ ತಕ್ಕಿದ್ರಿ ಯಾಕಂದ್ರೆ ನಮ್ಮ ಅಗ್ನಿ ಶುಕ್ರ ಅಂತ ಪ್ರೈವೇಟ್ ಫ್ಯಾಕ್ಟ್ರಿ ಐತೆ ಜನರಿಗೆ ಗೊತ್ತಿಲ್ಲ ಜನ ಎಲ್ಲ ಕೋಆಪರೇಟಿವ್ ಅಂತ ಖರೆ ಆಕ್ಚುಲಿ ಇದು ಪ್ರೈವೇಟ್ ಐತೆ ಕೆಲವು ಶಾಣಿ ತರೋಣಂತಾರ ನೀವು ಕೋಆಪರೇಟಿವ್ ತಗ್ದಿಲ್ಲ ಸಹಕಾರ ಫ್ಯಾಕ್ಟ್ರಿ ತೆಗಿಬೇಕಿತ್ತು ನೀವು ಯಾಕೆ ಪ್ರೈವೇಟ್ ತೆಗಿದ್ರಿ ಅಂತಾರೆ ಪ್ರೈವೇಟ್ ತಗೋ ಅಂದ್ರೆ ಒಂದ್ ವಿಷಯ ಇತ್ತು ತಾತೆ ಅವರು ಇದು ಅಗ್ನಿ ಪೇಟೆಯಲ್ಲಿ ಬಹಳಷ್ಟ ಕೆಲಸ ಮಾಡಿದಾಗ ಅವ್ರು ಗೊತ್ತಾಯ್ತು ಏನ್ ಇಲ್ಲಿ ಸಂಸ್ಥೆ ನೀವು ಈಗಾಗಲೇ ಹೇಳಿದ್ರಿ ಸಂಸ್ಥೆದವರು ಓಡ್ ಹೋಗ್ಯಾರ ಇಲ್ಲಿ ಆ ಸಂಸ್ಥೆದ ಅಭ್ಯಾಸ ಮಾಡಿದ್ನ್ಯಾಗ ತಂದೆಯವ್ರು ಗೊತ್ತಾಯ್ತು ಸಂಸ್ಥೆ ಸುಮ್ ಹಾಳಾಗಿಲ್ಲ ಬಹಳಷ್ಟ ಮಂದಿ ಸಹಕಾರ ಸಂಸ್ಥೆ ತೆಗ್ದಿದ್ರು ಸಂಸ್ಥೆ ಯಾಕೆ ಹಾಳಾಗಿದೆ ಅಂದ್ರ ಇಲ್ಲಿ ಏನ್ ಕಾರ್ಬನ್ ಮಾಡ್ಲಾಕ್ ಎಂಟತ್ ಜನ ಏನ್ ಬಾಡಿ ಇತ್ತು ಅಲ್ಲಿ ಮ್ಯಾನೇಜಿಂಗ್ ಬಾಡಿ ಏನಿತ್ತು ಆ ಮ್ಯಾನೇಜಿಂಗ್ ಬಾಡಿದವರು ರಾಜಕಾರಣ ಸಲುವಾಗಿ ಸ್ವಂತ ಸ್ವಾರ್ಥ ಸಲುವಾಗಿ ಅದ್ರ ಕೆಲವು ಮಂದಿ ಅದು ದುಡ್ಡು ಸ್ವಂತ ಯೂಸ್ ಸಲುವಾಗಿ ಮಾಡಿ ಎಲ್ಲ ಸಂಸ್ಥೆ ಹಾಳ್ ಮಾಡ್ಬಿಟ್ಟಾರ ಅಲ್ಲಿ ಸಂಸ್ಥೆ ನೋಡ್ರಿ ಎಲ್ಲ ಕಡೆ ಇನ್ನು ಕನ್ನಡದಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲಿ ಎಲ್ಲಿ ಕೂಡ ನೋಡ್ರಿ ನೀವು ಸಂಸ್ಥೆ ಹಾಳಾಗಿದ್ದು ಕಾರಣ ರಾಜಕಾರಣದಿಂದ ಹಾಳಾಗಿತ್ತು ಎಂಥ ರಾಜಕಾರಣ ನಮ್ಮ ಸಂಸ್ಥೆಯಲ್ಲಿ ಬರಬಾರದು ಅನ್ನ ಈ ಉದ್ದೇಶದಲ್ಲಿ ತಾತೆ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮರುಳು ಸಿದ್ಧ ಶ್ರೀಗಳು ಮಾತನಾಡಿ ಸಹಕಾರಿಯಲ್ಲಿ ಠೇವಣಿದಾರರು ಮತ್ತು ಸಾಲಗಾರರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸಾಲಗಾರರು ಸರಿಯಾದ ಸಮಯದಲ್ಲಿ ಸಾಲ ಮರುಪಾವತಿ ಮಾಡಿ ಸಂಘದ ಪ್ರಗತಿಗೆ ಸಹಕರಿಸುವಂತೆ ಕಿವಿಮಾತು ಹೇಳಿದರು ಈ ಸಮಯದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ನಾನಾ ಸಾಬ್ ಅವತಾಡಿ ಅತ್ನಿ ಪಿಎಸ್ಐ ಶಿವಶಂಕರ್ ಮುಕುರಿ ಯುವಧುರೀನರಾದ ಶಿವಾನಂದ್ ದಿವಾನ್ಮಳ್ ಉದ್ಯಮಿ ರವಿಶಂಕರ್ ದೇಸಾಯಿ ವಿಷ್ಣು ಚೌಹಾನ್ ರಾಜು ಚೌಹಾನ್ ಆನಂದ್ ಬಿಳ್ಳೂರ್ ಬಿಕೆ ಚನ್ನರೆಡ್ಡಿ ಮರಾಠ ಸಮಾಜದ ರಾಜ್ಯ ಉಪಾಧ್ಯಕ್ಷರಾದ ಬಾಬುಸಾಬ್ ಜಾಧವ್ ವಿನಾಯಕ್ ದೇಸಾಯಿ ರಮೇಶ್ ಅಜುರ್ ಸುಭಾಷ್ ಮಾಡಿ ಸಿದ್ಧಾರ್ಥ್ ಅವಳೇಕರ್ ಶಂಕರ್ ಪವಾರ್ ಗುರುದತ್ತ ಕಾರ್ಖಾನೆಯ ನಿರ್ದೇಶಕರಾದ ಅಣ್ಣಾ ಸಾಹೇಬ್ ಪವಾರ್ ಅಪ್ಪಾಸಾಬ್ ಸೌಂದಲ್ಗಿ ರಮೇಶ್ ಪವಾರ್ ಚಂದ್ರಕಾಂತ್ ಲಂಗೋಟಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಪತಿ ಜಾಧವ್ ಉಪಾಧ್ಯಕ್ಷ ಅಪ್ಪಾಸಾಬ್ ಜತ್ರಾಟಿ ಜನರಲ್ ಮ್ಯಾನೇಜರ್ ಜೆವಿ ಪಾಟೀಲ್ ಶಿರಗುಪ್ಪಿಯ ಪ್ರಕಾಶ್ ಜಾಧವ್ ಪ್ರಕಾಶ್ ಅಕಿವಾಟಿ ಶಿವಾಜಿ ಶಿಂದೆ ರಾಜು ಘಾಟ್ಗೆ ಸೇರಿದಂತೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಎಲ್ಲ ಶಾಖೆಯ ಸಲಹಾ ಸಮಿತಿಯ ಸದಸ್ಯರು ಸಿಬ್ಬಂದಿ ವರ್ಗದವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಅತ್ನಿಯಿಂದ ಸಂಜಯ್ ಕಾಟ್ಕರ್